हाय एवरीवन, वेलकम बैक टू जनविता क्रिएशंस। फ्रेंड्स, इवत्तु सारी बंदु ग्रे मत्ते क्रीम कलर कॉम्बिनेशन इदे, स्वल्प चेंजेस कानिस्तिदे अष्टे। वीडियोदल्ली बॉर्डर बंदु ई रीति पिंक गोल्ड ओट्टिगे इरो कॉम्बिनेशन इदे। सारी पूर्ति ओंदे कलर इदे, पल्लु नमगे पिंक कलर कॉम्बिनेशन इदे। फ्रेंड्स, तुंबाने चेन्नागिदे अंतने हेळबहुदु। इदक्के ओंदे स्टेप अल्ली हाकुवंत सिंपल आगिरुवंत ईजी डिसैन हाकि तोरिस्तिदीनि। न्यू डिसैन अंतने हेळबहुदु। सारी पल्लुन नावु राइट साइड गे इट्कोंडिरबेकु, राइट साइड गे इट्कोंडिरबेकु। फ्रेंड्स, इदक्के नानु स्मॉल साइज बीड न तगोंडिदीनि, 3M गिंत स्वल्प दोड्ड साइज अष्टे। नीवु इल्लि याव बीड बेकिद्रू हाकोळ्ळबहुदु। नानु 6-7 दारन तेगेदु नाट हाकोंडिदीनि क्रीम कलर दु। निडल बंदु 10mm दु निडल तगोंडिदीनि, 11 आद्रू नडेयुत्ते। फ्रेंड्स, नीवेंद्रू फस्ट टाइम वीडियो नोड्तिद्रे प्लीज नम्म चानल ना सब्सक्राइब माडि, हागेने फेसबुक अल्लि वाच माड्तिद्रे फेसबुक पेज फॉलो माडि। ना स्टार्टिंगु एरडू सल लॉक माड्कोळ्तीनि फ्रेंड्स, सेक्यूर आगिरुत्ते अंत। अष्टे निडल्न बट्टेगे चुच्चि दारन तंदु ई रीति लॉक माड्कोळ्ळबेकु। ई लॉक अन्नु नावु सिंगल क्रोश अंत करितीवि। मत्ते पक्कदल्लि इन्नोंदु सल लॉक माड्कोळ्तीनि, ಹೀಗೆ ಎರಡು ಸಲ ಲಾಕ್ ಮಾಡ್ಕೊಳ್ಬೇಕು। ಲಾಕ್ ಆದಮೇಲೆ 4 ಚೈನ್ 1 2 3 4 ನಾಲ್ಕು ಚೈನ್ ಹಾಕಿ ಅದನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು। ನಾವು 1 ಪಾಯಿಂಟ್ ಒಳಗಡೆನೇ ಲಾಕ್ ಮಾಡ್ಕೊಂಡ್ರು ಪರವಾಗಿಲ್ಲ, ಜಾಸ್ತಿ ಎಳ್ದು ಲಾಕ್ ಮಾಡಕ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ। ಈ ರೀತಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು। ಮತ್ತೆ 3 ಚೈನ್, 4 ಚೈನ್ ಹಾಕಿ ಲಾಕ್ ಆದಮೇಲೆ 3 ಚೈನ್ ಹಾಕೊಳ್ಳಬೇಕು। 1 2 3 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ। ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ। ತುಂಬಾನೇ ಈಜಿ ಇದೆ ಫ್ರೆಂಡ್ಸ್ ಡಿಸೈನ್, ತುಂಬಾನೇ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳಬಹುದು। 4 ಚೈನ್ ಒಂದಸಲ, 3 ಚೈನ್ ಒಂದಸಲ, ನಂತರ ನಾನು ಒಂದು ಬೀಟ್ ಇನ್ಸರ್ಟ್ ಮಾಡ್ಕೊಳ್ತೀನಿ। ಸ್ವಲ್ಪ ದಾರನ ಮೇಲೆತ್ತಿ, ಮನೆಯಲ್ಲಿ ಒಂದು ಮೇಲೆ ಕಟಿಂಗ್ಸ್ ಥರ ಇದೆ, ರೌಂಡ್ ಶೇಪ್ ಬೀಡೆ। ನೀವು ಇಂಥದ್ದೇ ಬೀಡು ಅಂತೇನಿಲ್ಲ, ಯಾವ ಬೀಡ್ ಬೇಕಿದ್ರೂ ಹಾಕ್ಕೊಳ್ಬೋದು। ಬೀಡ್ ಲಾಕ್ ಮಾಡ್ಕೊಳ್ಬೇಕು। ಬೀಡ್ ಲಾಕ್ ಆದಮೇಲೆ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಮತ್ತೊಂದು ಲಾಕ್ ಮಾಡ್ಕೊಳ್ಳಿ। ಈ ಲಾಕನ್ನು ನಾವು ಯಾವಾಗಲೂ ಸಿಂಗಲ್ ಕ್ರೋಶ ಅಂತ ಕರಿತೀವಿ, ಅಥವಾ ಲಾಕ್ ಅಂತಲೂ ಕೂಡ ಕರಿತೀವಿ। 4 ಚೈನ್ ಹಾಕಿದಾದ್ಮೇಲೆ 3 ಚೈನ್, ನಂತರ ಬೀಡ್ ಬರುತ್ತೆ। ಬೀಡ್ ಆದಮೇಲೆ 1 2 3 4 5 5 ಚೈನ್ ಅನ್ನು ಫ್ರೆಂಡ್ಸ್ ಹಾಕೊಳ್ತೀನಿ। ಇಲ್ಲಿ ನೀವು ಇದಕ್ಕಿಂತನೂ ಸ್ವಲ್ಪ ದೊಡ್ಡ ಸೈಜ್ ಬೀಡ್ ಆದರೆ ಸ್ವಲ್ಪ ಚೈನ್ ಜಾಸ್ತಿ ಹಾಕೊಳ್ಬೇಕು। ಫ್ರೆಂಡ್ಸ್, ಇಲ್ಲಿ ಚೈನು ನಮಗೆ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ। ನಾನಿಲ್ಲಿ 5 ಚೈನ್ ಹಾಕಿ 3 ಚೈನ್ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ। ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್। ಇಲ್ಲಿ ಈ ರೀತಿ ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕೊಳ್ಬೇಕು। 1 2 3 3 ಚೈನ್ನ ಹಾಕಿ ಅದನ್ನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು। ಈ ರೀತಿ ಲಾಕ್ ಆದಮೇಲೆ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು। ಸೀದಾ ಮಾಡ್ಕೊಂಡಾಗ ನಮಗೆ ಈ ರೀತಿ ಕಾಣಿಸುತ್ತೆ ನೋಡಿ। ಇಲ್ಲಿ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು। ಬೀಟ್ ಕೆಳಗಡೆ 5 ಚೈನ್ ಇದೆಯಲ್ವಾ, ಅಲ್ಲಿ ನಿಡಲ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಮನ್ನೆರಡು ಲೂಪ್ ಇರುತ್ತೆ, ಅದರಿಂದನೂ ಒಂದು, ಇದನ್ನು ನಾವು ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ। ಮತ್ತೆ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಎರಡು ಲೂಪಿಂದ ಒಂದ್ಸಲ, ಮತ್ತೆ ಎರಡು ಲೂಪಿಂದ ಒಂದ್ಸಲ, ನಾವು ಏನು 5 ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದರೊಳಗಡೆ ನಾವು ನಿಡಲ್ನ ಹಾಕಿ ದಾರನ ತಂದು ಕಂಬನ ಮಾಡ್ಕೊಳ್ಬೇಕು ಫ್ರೆಂಡ್ಸ್। ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ತಿದ್ದೀನಿ। ನಿಮಗೆ ಬೇಕಿದ್ರೆ ಸ್ವಲ್ಪ ದೊಡ್ಡ ಅರ್ಚು ಬೇಕು ಅನ್ನೋದಾದರೆ ತ್ರಿಬಲ್ ಕ್ರೋಶನ ಕೂಡ ಮಾಡ್ಕೊಳ್ಬೋದು, ಅಥವಾ ಬೀಡ್ ಸ್ವಲ್ಪ ದೊಡ್ಡ ಸೈಜ್ ಇದ್ರೂ ಕೂಡ ನಮಗೆ ಆರ್ಚು ಸ್ವಲ್ಪ ದೊಡ್ಡ ಸೈಜೇ ಬರುತ್ತೆ। ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು, ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್। ಸ್ಟಾರ್ಟಿಂಗ್ ನಾನು 6 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ, 6 ಕಂಬಗಳನ್ನ ಸ್ಟಾರ್ಟಿಂಗ್ ಮಾಡ್ಕೊಳ್ಬೇಕು ನೋಡಿ। ಇಲ್ಲಿ ಈ ರೀತಿ ಕಂಬಗಳು ಒಂದೇ ಲೆಂತಿ ಬರೋ ರೀತಿ ಹಾಕ್ಕೊಳ್ಬೇಕಾಗುತ್ತೆ। 6 ಕಂಬ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಒಂದು 3 ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್। ಇಲ್ಲಿ ಸ್ಮಾಲ್ ಸೈಜ್ ಬೀಡ್ನ ಬಳಸಿದ್ದೀನಿ, ನೀವು ಇದಕ್ಕಿಂತ ದೊಡ್ಡ ಸೈಜ್ ಬೀಡ್ನೂ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು। 3 ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕಿ
ಈ ತ್ರೀ ಬೀಡ್ ಮಧ್ಯೆ ಬೀಡ್ನ ನಾವು ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಟ್ರಯಂಗಲ್ ಶೇಪಲ್ಲಿ ಬರುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡು ಆರನೇ ಕಂಬ ಇದೆಯಲ್ವಾ ಅದರೊಳಗಡೆ ಮತ್ತೆ ಒಂದ್ಸಲ ಈ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಆರನೇ ಕಂಬದ ಒಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಅದು ಟ್ರಯಂಗಲ್ ಶೇಪ್ ನೀಟಾಗಿ ಫಾರ್ಮ್ ಆಗುತ್ತೆ. ಮತ್ತು ನಾವು ಆರು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಿಂದ ಎಷ್ಟು ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೋ ಅಷ್ಟೇ ಕಂಬಗಳನ್ನ ಬೀಡ್ ಆದಮೇಲೂ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ನಾವು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಒಂದು ಕಂಬ ಆಗಿದೆ ಫ್ರೆಂಡ್ಸ್. ಇದೇ ರೀತಿ ನಾವು ಒಟ್ಟು ಆರು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನಿಮಗೆ ಆರ್ಚು ದೊಡ್ಡದು ಬೇಕು ಅನ್ನೋದಾದರೆ ಈ ಒಂದೊಂದು ಸೈಡ್ಗೆ ಎಂಟೆಂಟು ಕಂಬಗಳು ಬರ್ಬೋದು. ನಾನಿಲ್ಲಿ ಎರಡರಿಂದ ಒಟ್ಟು ಹನ್ನೆರಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಬೀಡ್ಗಿಂತ ಮುಂಚೆ ಬೀಡ್ ಆದಮೇಲೆ ಆರು ಆರು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ನೆಡದ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದೊಂದು ಎರಡರಿಂದೊಂದು ಮಾಡಿದ್ರೆ ಅದನ್ನು ಡಬಲ್ ಕ್ರೋಷೆ ಕಂಬ ಅಂತ ಕರಿತೀವಿ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಕಮ್ಮಿನೂ ಮಾಡ್ಕೊಳ್ಬೇಡಿ, ಜಾಸ್ತಿನೂ ಮಾಡ್ಕೊಳ್ಬೇಡಿ. ನಾನು ಇಲ್ಲಿ ಫೈವ್ ಚೈನ್ ಗ್ಯಾಪಲ್ಲಿ ಒಟ್ಟು ಹನ್ನೆರಡು ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ರೀತಿ ಒಂದು ಸ್ಮಾಲ್ ಆರ್ಚ್ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡು ಅಷ್ಟೇ, ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನ್. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಅಥವಾ ಪ್ರತಿಯೊಂದು ಕಂಬದ ಮೇಲೆ ಬೀಡ್ ಬೇಕಿದ್ರೆ ಹಾಕ್ಕೊಳ್ಬೋದು ನೀವು. ಬ್ಯಾಕ್ ಸೈಡು ಅಷ್ಟೇ, ಈ ರೀತಿ ಫಾರ್ಮ್ ಆಗಿದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಸಿಂಪಲ್ ಡಿಸೈನು. ಈ ಡಿಸೈನ ನೀವು ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಮತ್ತೆ ಫೋರ್ ಚೈನ್ ಹಾಕ್ಕೊಳ್ತೀನಿ. ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು. ಒನ್ ಟೂ ತ್ರೀ ಫೋರ್, ನಾಲ್ಕು ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್, ಫೋರ್ ಚೈನ್ ಆದಮೇಲೆ ತ್ರೀ ಚೈನ್, ಒನ್ ಟೂ ತ್ರೀ, ತ್ರೀ ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಮತ್ತೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ನಮಗೆ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆರ್ಚು ಸ್ವಲ್ಪ ದೊಡ್ಡ ಆರ್ಚು ಬೇಕಂದರೆ ದೊಡ್ಡ ಸೈಜ್ ಬೀಡ್ನ ತೊಗೊಂಡ್ರೂ ಆಗುತ್ತೆ. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ನಾವು ಫೈವ್ ಚೈನ ಹಾಕ್ಕೊಳ್ತೀನಿ. ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಚೈನ್ ಹಾಕಿ ಬಟನ್ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಅದನ್ನು ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡಿ ಮತ್ತೆ ತ್ರೀ ಚೈನ ಹಾಕ್ಕೊಳ್ಬೇಕು. ಒನ್ ಟೂ ತ್ರೀ, ತ್ರೀ ಚೈನ ಹಾಕಿ ಅದನ್ನು ಕೂಡ ಲಾಕ್ ಇರೋ ಕಡೆಯೇ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಸೀದಾ ಮಾಡ್ಕೊಂಡಾಗ ನಮಗೆ ಈ ರೀತಿ ಕಾಣಿಸುತ್ತೆ. ಅದು ನಾವಿವಾಗ ಆರು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಈ ಫೈವ್ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ನಿಡಲ್ನ ಹಾಕಿ ದಾರನ ತಂದು ಎರಡರಿಂದ ಒಂದು ಮಾಡ್ಕೊಳ್ಬೇಕು ಮತ್ತು ಎರಡರಿಂದ ಒಂದು ಮಾಡ್ಕೊಳ್ಬೇಕು. ಈ ರೀತಿ ಮಾಡಿದಾಗ ಅದನ್ನು ನಾವು ಡಬಲ್ ಕ್ರೋಷೆ ಕಂಬ ಅಂತ ಕರಿತೀವಿ. ಮತ್ತು ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು ಎರಡು ಲೂಪಿಂದ ಒಂದ್ಸಲ, ಮತ್ತು ಎರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತೆಗೀಬೇಕು. ಒಟ್ಟು ಆರು ಕಂಬಗಳನ್ನ ಫಿಲ್ ಮಾಡಿ ತ್ರೀ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ನಾನು ಒಟ್ಟು ಆರು ಕಂಬಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. ನೀವು ಇಲ್ಲಿ ಕೌಂಟ್ನು ಕೂಡ ಮಾಡ್ಕೊಳ್ಬೋದು. ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಆ ಫೈವ್ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡರಿಂದ ಒಂದು, ಒಟ್ಟು ಎರಡು ಸಲ ದಾರನ ತೆಗೆದ್ರೆ ನಾವು ಅದನ್ನು ಡಬಲ್ ಕ್ರೋಷ ಕಂಬ ಅಂತ ಕರಿತೀವಿ. ಸ್ವಲ್ಪ ದಾರನ ಮೇಲೆ ಎತ್ತಿ ತ್ರೀ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಇಲ್ಲಿ ನಾನು ತೀರಾ ಸ್ಮಾಲ್ ಸೈಜ್ ಬೀಡ್ನ ತೊಗೊಂಡಿದ್ದೀನಿ.
ನೀವು ಸ್ವಲ್ಪ ದೊಡ್ಡ ಸೈಜ್ ಬೀಡ್ನ ಕೂಡ ನೀವು ಇಲ್ಲಿ ಹಾಕೊಳ್ಬೋದು. ನಾವು ಆ ಬೀಡ್ನ ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಬೇಕು, ಅಂದರೆ ಮಧ್ಯದ ಬೀಡ್ನ ನಾವು ಹೆಲ್ದು ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಆರನೇ ಕಂಬಕ್ಕೆ ಅದನ್ನು ಲಾಕ್ ಮಾಡಬೇಕು. ಆರನೇ ಕಂಬ ಇದೆಯಲ್ವಾ, ಅದರೊಳಗಡೆ ನೆಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಅದು ನೀಟಾಗಿ ಈ ರೀತಿ ಫಾರ್ಮ್ ಆಗುತ್ತೆ. ಮತ್ತು ನೆಡಲ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. ಫೈ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮಾಡಬೇಕು. ಅಂದರೆ ಬೀಡ್ ಆದಮೇಲೆ ಕೂಡ ನಾವಿಲ್ಲಿ ಆರು ಡಬಲ್ ಕ್ರೋಷೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಆರು ಕಂಬಗಳನ್ನ ಪೂರ್ತಿ ಫಿಲ್ ಮಾಡಿದ್ದೀನಿ. ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೆ ಫೋರ್ ಚೈನ್ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಫಾರ್ಮ್ ಆಗುತ್ತೆ ನೀಟಾಗಿ. ಮತ್ತೆ ಫೋರ್ ಚೈನ್, 1 2 3 4, ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತೆ 3 ಚೈನ್, 1 2 3, 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತೆ ನಂತರ ಬೀಡ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ದೂರದವರೆಗೂ ಹಾಕಿದ್ದೀನಿ, ಅಂದರೆ ಒಂದು 4-5 ಆರ್ಚ್ ಹಾಕಿದ್ದೀನಿ. ಈ ರೀತಿ ಆರ್ಚ್ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಾನು ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಬ್ಯಾಕ್ ಸೈಡು ಅಷ್ಟೇ ನೀಟಾಗಿ ಫಾರ್ಮ್ ಆಗುತ್ತೆ ಈ ಡಿಸೈನು. ಫಿನಿಷಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ಕೊನೆಯವರೆಗೂ ನಾನು ಹಾಕ್ಕೊಂಡು ಬಂದೀನಿ. ಲಾಸ್ಟಲ್ಲೂ ಕೂಡ ನಾನು 4 ಚೈನ್ಗೆ ಎಂಡ್ ಮಾಡಿದ್ದೀನಿ, ಅಂದರೆ ಆರ್ಚಿಗೆ ಎಂಡ್ ಮಾಡಿಲ್ಲ. ಸ್ಟಾರ್ಟಿಂಗಲ್ಲೂ ಕೂಡ ಕುಚ್ಚಿಗೋಸ್ಕರನೇ 4 ಚೈನ್ ಹಾಕಿದ್ವಲ್ಲ, ಎಂಡಿಂಗಲ್ಲಿ ಅದೇ ರೀತಿ ಬಂದಿದೆ. ಎಕ್ಸ್ಟ್ರಾ ಸ್ವಲ್ಪ ಸ್ಪೇಸ್ ಇತ್ತು ಅನ್ನೋ ಕಾರಣಕ್ಕೆ ಒಂದು 3 ಲಾಕ್ ಮಾಡಿದ್ದೀನಿ, ಅಂದರೆ 3 ಸಲ ಸಿಂಗಲ್ ಕ್ರೋಷನ ಮಾಡಿ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನೋಡ್ತಿರ್ಬೋದು ನಾನಿಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಡಿಸೈನ್ಗೆ 4 ಚೈನ್ಗೆ ಎಂಡ್ ಆಗಿದೆ, ಅಂದರೆ ಸ್ಟಾರ್ಟಿಂಗು ಅದೇ ಇತ್ತು, ಎಂಡಿಂಗಲ್ಲೂ 4 ಚೈನೇ ಬಂದಿದೆ. ಯಾವುದಕ್ಕೆ ಎಂಡ್ ಆದರೂ ಪರವಾಗಿಲ್ಲ, ನೀಟಾಗಿ ಫಿನಿಷಿಂಗ್ ಬರಬೇಕಷ್ಟೇ. ಇಲ್ಲಿ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈ ರೀತಿ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಈಸಿ ಇದೆ ಡಿಸೈನು, ಹಾಗೆ ಬಿಗಿನರ್ಸು ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ಲಾಗೂ ಕೂಡ ಇದೆ, ಗ್ರ್ಯಾಂಡ್ ಲುಕ್ಕಾಗೂ ಕೂಡ ಕಾಣಿಸುತ್ತೆ. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಕುಚ್ಚನ್ನು ಕೂಡ ಹಾಕಿದ್ದೀನಿ. ನಾನಿಲ್ಲಿ 150 ಎಳೆದಾರನ ತೆಗೆದು ಕುಚ್ಚನ್ನು ಕಟ್ಟಿದ್ದೀನಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ರಿಯಲಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ವಿಡಿಯೋಗಿಂತ. ಇದಕ್ಕೆ ಪ್ರೈಸ್ ಬಂದು ನಾವು 350-600 ಕೂಡ ಚಾರ್ಜ್ ಮಾಡ್ಕೊಳ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕಿಂತಲೂ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಮತ್ತು ನೀಟ್ ಫಿನಿಷಿಂಗ್ ಅಂತಲೇ ಹೇಳ್ಬೋದು, ಫಿನಿಷಿಂಗ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.